ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಬೇಗ ಆಗುವಂಥ ಒಂದು ಸೈಡ್ ಡಿಶ್ಶು ಇದಕ್ಕೆ ಯಾವುದೇ ತರಕಾರಿ ಬೇಡ ತುಂಬ ಆಗಿದ್ರೆ ನೀವು ಬೆಳಗ್ಗೆ ಹೊತ್ತು ಈ ಒಂದು ಸೈಡ್ ಡಿಶ್ನ ಮಾಡ್ಕೋಬೋದು ಇಲ್ಲಿ ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ಒಂದು ಐದು ಗಂಟೆ ಕಾಲ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ಅರಳ್ದಂಗೆ ಅದು ಚೆನ್ನಾಗಿ ನೆಂದಿರಬೇಕು ಆಗ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಯತ್ತೆ ಕೂಡ ಹೊಂದ್ಕೊಳ್ಳುತ್ತೆ ಈಗ ಒಂದು ಕುಕ್ಕರಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾದ ನಂತರ ಇದಕ್ಕೆ ಜೀರಿಗೆ ಒಗ್ಗರಣೆ ಹಾಕ್ಕೋಬೇಕು ಹಾಗಾಗಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡು ಒಂದು ಪಲಾವ್ ಎಲೆ ದಾಲ್ಚಿನ್ನಿ ಹಾಕ್ಕೊಂಡಿದ್ದೀನಿ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ತುಂಬ ಕಡಿಮೆ ಮಸಾಲೆ ಪದಾರ್ಥಗಳು ಅಷ್ಟೇ ರುಚಿಯಾಗಿರುತ್ತೆ ಬಾಡಿಸ್ಕೊಂಡಿದ್ದಾಗಿದೆ ಇಂಗನ್ನು ಹಾಕ್ಕೊಂಡು ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂತದ್ದನ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು ನಾನು ಮೊದಲೇ ಹಾಗೆ ಇದು ಕುಕ್ಕರಲ್ಲಿ ಆಗೋದ್ರಿಂದ ಮತ್ತು ಬೇಗ ಆಗೋದ್ರಿಂದ ತುಂಬ ಗಡಿಬಿಡಿಗೆ ಸೂಕ್ತವಾದದ್ದು ಅರಿಶಿನ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಧನಿಯಾ ಪೌಡರನ್ನ ಹಾಕ್ಕೊಂಡು ಇದ್ದೀನಿ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೋಗಿ ಈಗ ಮೆತ್ತಗಾಗಿದೆ ಇದೆ ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಾಡಿಸ್ಕೋಬೋದು ಈಗ ಗ್ರೇವಿ ರೆಡಿಯಾಗಿದೆ ಇದಕ್ಕೆ ನಾವೀಗಾಗಲೇ ನೆನೆಸ್ಕೊಂಡಿರೋ ಹೆಸರು ಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಟೊಮೆಟೊ ಕೂಡ ಹಾಕ್ಕೊಂಡು ಗ್ರೇವಿನಲ್ಲಿ ಬಾಡಿಸ್ಕೋಬೋದು ಒಂದು ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನೀರಾಗಿ ಮಾಡಿಕೊಂಡಾಗ ಆರಿದ್ಮೇಲೂ ಗಟ್ಟಿಯಾಗಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಷ್ಟು ನೀರಾಗಿ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೋಬೇಕು ಈಗ ಮೀಡಿಯಂ ಊರಿನಲ್ಲಿ ಮೂರು ವಿಷಲ್ಲು ಕೂಗಿಸ್ಕೋಬೇಕು ಚೆನ್ನಾಗಿ ಮೆತ್ತಗಾಗಿರುತ್ತೆ ಈ ರೀತಿಯಾಗಿ ಹೊಂದ್ಕೊಂಡಂಗೆ ಆಗಿರುತ್ತೆ ನೀರು ಕೂಡ ಸಾಕಷ್ಟು ಇದೆ ಈ ಒಂದು ಹದ ಚಪಾತಿಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಲಂಚ್ ಬಾಕ್ಸ್ಗೆ ಅಥವಾ ಬೆಳಗಿನ ತಿಂಡಿಗೆ ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಸರಳವಾದದ್ದು ಒಂದ್ಸಲ ಮಾಡಿ ನೋಡಿ ತುಂಬ ಹೈ ಪ್ರೋಟೀನ್ ಇರೋವಂಥ ಒಂದು ಸೈಡ್ ಡಿಶು ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ